ಮಕ್ಕಳು ಕದ್ದು ಮುಚ್ಚಿ ಮೊಬೈಲ್ ನೋಡ್ತಾ ಇದ್ರೆ ಕಣ್ಣಿಡಿ. ಮಕ್ಕಳಲ್ಲಿ ಲೈಂಗಿಕ ವಿಷಯದ ಬಗ್ಗೆ ಆಸಕ್ತಿ ಹೆಚ್ಚಾಗ್ತಾ ಇದೆಯಂತೆ. ಕೊರೋನಾ ಕಾಲದಲ್ಲಿ ಹೆಚ್ಚು ಮೊಬೈಲ್ ಬಳಕೆ ಮಾಡಿದ್ರೆ ಈ ಒಂದು ಘಟನೆ ಕಾರಣ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಕ್ಕಳು ಕದ್ದು ಮುಚ್ಚಿ ಏನಾದರೂ ಮೊಬೈಲ್ ನೋಡ್ತಾ ಇದ್ರೆ ಪೋಷಕರು ಮಕ್ಕಳ ಮೇಲೆ ಕಣ್ಣಿಡಬೇಕಾಗುತ್ತೆ, ಯಾಕಂದ್ರೆ ಮಕ್ಕಳಲ್ಲಿ ಲೈಂಗಿಕ ವಿಷಯದ ಬಗ್ಗೆ ಆಸಕ್ತಿ ಹೆಚ್ಚಾಗ್ತಾ ಇದೆಯಂತೆ. ಕೊರೋನಾ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ ಇತ್ತು, ಮಕ್ಕಳಿಗೆ ಸಪರೇಟ್ ಆಗಿ ಮೊಬೈಲ್ ಕೂಡ ಕೊಟ್ಟಿದ್ರು ಪೋಷಕರು. ಸೊ ಯಾವಾಗಲೂ ಮೊಬೈಲಲ್ಲೇ ಇರ್ತಾ ಇದ್ದಂತಹ ಮಕ್ಕಳಲ್ಲಿ ಇದೀಗ ಈ ರೀತಿ ಫೋನೋಗ್ರಫಿ ನೋಡುವಂತಹ ಆಸಕ್ತಿ ಕೂಡ ಹೆಚ್ಚಾಗಿದೆಯಂತೆ. ಕೊರೋನಾ ನಂತರ ಇಂತಹ ಚಟಕ್ಕೆ ವಿದ್ಯಾರ್ಥಿಗಳು ಬಿದ್ದಿದ್ದಾರಂತೆ. ಲೈಂಗಿಕ ವಿಚಾರ ನೋಡಲು ಮಕ್ಕಳಿಗೆ ಹೆಚ್ಚು ಆಸಕ್ತಿಯಂತೆ. ಪೋಷಕರ ಕಣ್ ತಪ್ಪಿಸಿ ಫೋನೋಗ್ರಫಿಯನ್ನ ಆ ವೆಬ್ಸೈಟ್ ಅನ್ನ ಸರ್ಚ್ ಮಾಡ್ತಾ ಇದ್ದಾರಂತೆ ಮಕ್ಕಳು. 14ರಿಂದ 15ನೇ ವಯಸ್ಸಿಗೆನೆ ಮಕ್ಕಳಿಗೆ ಫೋನೋಗ್ರಫಿಗಳ ಗೀಳು ಶುರುವಾಗ್ತಾ ಇದೆ. ಫ್ರೆಂಡ್ಸ್ ಗ್ರೂಪ್ಗಳಿಂದ ಕೂಡ ಸುಲಭವಾಗಿ ಫೋನೋಗ್ರಫಿ ನೋಡಲು ಸಿಗ್ತಾ ಇದೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಈಗ ನೆನ್ನೆಯಷ್ಟೇ ಒಂದು ಸುದ್ದಿ ಆಗಿತ್ತು, ಮಕ್ಕಳ ಬ್ಯಾಗ್ಗಳಲ್ಲಿ ಈ ಸಿಗರೇಟ್. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸೇರಿದಂತೆ ಕಾಂಡಮ್, ಗರ್ಭ ನಿರೋಧಕ ಮಾತ್ರೆಗಳೆಲ್ಲವೂ ಸಿಗ್ತಾ ಇದೆ. ಶಾಲೆಗೆ ಬಂದಂತ ಸಂದರ್ಭದಲ್ಲಿ ಮೊಬೈಲ್ ಸೇರಿದಂತೆ ಈ ಎಲ್ಲಾ ವಸ್ತುಗಳು ಮಕ್ಕಳ ತಮ್ಮ ಬ್ಯಾಗ್ ಅಲ್ಲಿ ಇಟ್ಕೊಳ್ತಾ ಇದ್ರು ಅಂತ. ಈಗ ಮಕ್ಕಳಲ್ಲಿ ಹೆಚ್ಚು ಫೋನೋಗ್ರಫಿ ನೋಡುವಂತ ಆಸಕ್ತಿ ಹೆಚ್ಚಾಗ್ತಾ ಇದೆ. ಈಗ ಅವರದೇ ಆದಂತ ಒಂದು ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಗ್ರೂಪ್ಗಳಲ್ಲೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ 14ರಿಂದ 15 ವಯಸ್ಸಿಗೆ ಮಕ್ಕಳಿಗೆ ಬರ್ತಾ ಇದ್ದಾರೆ. ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಮಕ್ಕಳು ಅನ್ನುವಂತ ಒಂದು ಆಘಾತಕಾರಿ ವಿಚಾರ ಈಗ ಬಹಿರಂಗ ಆಗಿದೆ. ಕೊರೋನಾ ಕಾಲದಲ್ಲಿ ಹೆಚ್ಚು ಮೊಬೈಲ್ ಅನ್ನ ಮಕ್ಕಳು ಬಳಕೆ ಮಾಡ್ತಾ ಇದ್ರು. ಕೊರೋನಾ ನಂತರ ಕೆಟ್ಟ ಚಟಕ್ಕೆ ಈಗ ವಿದ್ಯಾರ್ಥಿಗಳು ಬಿದ್ದಿದ್ದಾರೆ. ಲೈಂಗಿಕ ವಿಚಾರ ನೋಡಲು ಮಕ್ಕಳಲ್ಲಿ ಹೆಚ್ಚು ಆಸಕ್ತಿ ಬರ್ತಾ ಇದೆಯಂತೆ. ಮಕ್ಕಳ ಕೈಗೆ ಈಗ ಫೋನ್ ಕೂಡ ಸುಲಭವಾಗಿ ಸಿಗ್ತಾ ಇದೆ. ಪೋಷಕರ ಫೋನ್ಗಳನ್ನ ಕೂಡ ಮಕ್ಕಳು ಯೂಸ್ ಮಾಡ್ತಾರೆ. ಪೋಷಕರ ಕಣ್ ತಪ್ಪಿಸಿ ಫೋನೋಗ್ರಫಿ ವೆಬ್ಸೈಟ್ ಅನ್ನ ಮಕ್ಕಳು ಸರ್ಚ್ ಮಾಡ್ತಿದ್ದಾರಂತೆ. ಗೆಳೆಯರ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಮೂಲಕ ಶೇರ್ ಮಾಡ್ಕೊಳ್ತಿದ್ದಾರೆ. ಮೆದುಳಿನಲ್ಲಿರುವ ಡೋಪಮೈನ್ ಹೆಚ್ಚಾಗಿ ಉತ್ಪತ್ತಿ ಆಗ್ತಾ ಇದೆ. ಇದೇ ಕಾರಣಕ್ಕೆ ಈ ರೀತಿ ಬದಲಾವಣೆಗಳಾಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಇನ್ಫಾರ್ಮೇಷನ್ಗಳು ಆರಾಮಾಗಿ ಸಿಗುತ್ತೆ. ಸೊ ಮಕ್ಕಳಿಗೆ ಕೋವಿಡ್ ಟೈಮಲ್ಲಿ ಗ್ಯಾಜೆಟ್ ಆಕ್ಸೆಸ್ ಬಹಳನೇ ಇತ್ತು. ಎಲ್ಲ ಆನ್ಲೈನ್ ಕ್ಲಾಸ್ಗಳು ಇದ್ದಿದ್ದರಿಂದ ಪೇರೆಂಟಲ್ ಸೂಪರ್ವಿಷನ್ ಇರಲಿಲ್ಲ. ಸೊ ಮಕ್ಕಳು ಇವೆಲ್ಲ ಒಂದು ಕ್ಯೂರಿಯಾಸಿಟಿ, ಎಕ್ಸ್ಪೆರಿಮೆಂಟೇಷನ್ ರೀತಿಯಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಇವನ್ನೆಲ್ಲ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇದು ಏನಿರ್ಬೋದು, ಇದರ ಅನುಭವ ಹೆಂಗಿರುತ್ತೆ ಅನ್ನೋ ಎಕ್ಸ್ಪೆರಿಮೆಂಟೇಷನ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅದೇ ರೀತಿ ಎಲ್ಲ ಇದೆಲ್ಲ ಒಂಥರ ಅಡಲ್ಟ್ ಲೈಫ್ ನೀರು ಮಾಡಬೇಕು ನಾನು, ಅದರಿಂದ ಏನು ಪ್ಲೆಜರ್ ಸಿಗುತ್ತೆ ಅನ್ನೋದನ್ನು ಕುತೂಹಲಕರವಾಗಿ ನೋಡ್ತಾ ಇದ್ದಾರೆ. ಸೊ ಇದನ್ನು ವಿಕ್ಟಿಮೈಸ್ ಮಾಡದೆ ಮಕ್ಕಳಿಗೆ, ಏನೋ ದೊಡ್ಡ ಅನಾಹುತ ಆಗಿದೆ ನಿನ್ನಿಂದ ಅನ್ನೋ ಥರ ಅವ್ರಿಗೆ ವಿಕ್ಟಿಮೈಸ್ ಮಾಡದೇ ಸೂಕ್ಷ್ಮವಾಗಿ ಅವರ ಮಾತುಗಳನ್ನ ಆಲಿಸ್ಬೇಕು. ಅವ್ರ ಜೊತೆ ಕೂತು ಓಕೆ ಇದೆಲ್ಲ ಮುಂದೆ ನಾರ್ಮಲ್ ಸಂಗತಿಗಳೇ ಆದರೂ ಕೂಡ ಇದು ಏಜ್ ಅಪ್ರೋಪ್ರಿಯೇಟ್ ಅಲ್ಲ, ಅದರಿಂದಾಗಿ ನಾವೇನಾದ್ರು ಮಾಡಬೇಕು, ಇದರ ಬಗ್ಗೆ ಎಜುಕೇಟ್ ಮಾಡಿ ಸರಿ ತಪ್ಪುಗಳೇನು, ಇದರಿಂದ ಆಗುವಂಥ ಕಾನ್ಸಿಕ್ವೆನ್ಸಸ್, ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಅಥವಾ ಪರಿಣಾಮಗಳೇನು ಅಂತ ಅವ್ರಿಗೆ ಅರಿವು ಮೂಡಿಸಿ ಇದ್ರ ಬಗ್ಗೆ ಓಪನ್ ಆಗಿ ನಾನ್ ಜಡ್ಜ್ಮೆಂಟಲ್ಲಿ ಡಿಸ್ಕಸ್ ಮಾಡಿದಾಗ ಮಕ್ಕಳು ಇದ್ರ ಬಗ್ಗೆ ಮಾತು ಆಡ್ತವೆ ಮತ್ತು ಅದರ ಕಂಟ್ರೋಲ್ಗೂ ತಗೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ನಾವು ಕೂಡ ರೋಲ್ ಮಾಡಲ್ಗಳಿರಬೇಕು ಈ ವಿಚಾರಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ. ಕೋಪ ಮಾಡಿಕೊಳ್ಳದೆ, ಜಡ್ಜ್ ಮಾಡ್ದೇ, ಕಾಮ್ ಆಗಿ ಅವರ ಪಾಸಿಟಿವ್ ಬಿಹೇವಿಯರ್ನ ರಿಇನ್ಫೋರ್ಸ್ ಮಾಡಿಕೊಂಡು ಕೆಲವು ನೆಗೆಟಿವ್ ಬಿಹೇವಿಯರ್ಗಳನ್ನ ಮತ್ತೆ ಮಾಡದೇ ಇರುವಂಥ ಟೆಕ್ನಿಕ್ಗಳನ್ನ ನಾವು ಪಾಲಿಸಬೇಕಾಗುತ್ತೆ. ಈ ರೀತಿ ಎಜುಕೇಷನ್ ಸೆಷನ್ಗಳನ್ನ ಶಾಲೆಯಲ್ಲಾಗಲಿ ಮತ್ತು ಮನೇಲಾಗಲಿ ಮಾತಾಡಬೇಕು. ಸ್ಕೂಲಲ್ಲೂ ಕೂಡ ಈ ಥರ ಒಂದು ಸೆಷನ್ಗಳನ್ನ ಅರೇಂಜ್ ಮಾಡಿ ಟೀನೇಜ್ ಮಕ್ಕಳುಗಳಿಗೆ ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡೋದ್ರಿಂದ ಆ ಕ್ಯೂರಿಯಾಸಿಟಿ ಬರುತ್ತೆ, ಅದು ನಿಭಾಯಿಸೋದು ಹೇಗೆ ಅನ್ನೋ ಟೆಕ್ನಿಕ್ಸ್ಗಳು ಹೇಳ್ಕೊಡ್ತಾ ಹೋದರೆ ಇದರಲ್ಲಿ ಸಾಮಾನ್ಯವಾಗಿ ಒಂದು ಮಗುವಿಗೆ ತನ್ನ ಒಂದು ಲೈಂಗಿಕ ಕ್ರಿಯೆ ಬಗ್ಗೆ ಅರಿವು ಮೂಡ್ತಕ್ಕಂಥದ್ದು ಒಂದು 10ರಿಂದ 12 ವಯಸ್ಸಿನಲ್ಲಿ ಮೂಡುತ್ತೆ. ಈಗ 10ರಿಂದ 12 ವಯಸ್ಸಿನಲ್ಲಿ ಮೂಡಿದಂಥ ಆ ಒಂದು ಸಹಜ ಕ್ರಿಯೆಯನ್ನು ನಾವು ಅದನ್ನು ಪ್ಯಾಥೊಲಾಜಿಕಲ್ ಅಂತ ಹೇಳ್ತೀವಿ. ನಾವು ಮೆಡಿಕಲ್ ಟರ್ಮ್ಸಲ್ಲಿ ಸಹಜ ಕ್ರಿಯೆ ಅದು, ನ್ಯಾಚುರಲ್ ಕ್ರಿಯೆ, ಅದನ್ನು ತಗೊಂಡು ಹೋಗಿ ಪ್ಯಾಥೊಲಾಜಿಕಲ್ ಮಾಡಿಬಿಟ್ಟಿದ್ದೀವಿ. ಈಗ ನಾವು ಮಕ್ಕಳಿಗೆ ಇದ್ರ ಬಗ್ಗೆ ತಿಳ್ಕೋಬೇಕು, ಇದರ ವಿಚಾರವಾಗಿ ಸರಿಯಾದಂಥ ಮಾಹಿತಿ ಪಡ್ಕೋಬೇಕಂದ್ರೆ ಯಾವ ಒಂದು ಸಂದರ್ಭ ಆಗಲಿ, ಯಾವ ಒಂದು ಸನ್ನಿವೇಶ ಆಗಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ, ಯಾರು ಕ್ರಿಯೇಟ್ ಮಾಡಲ್ಲ. ಮಕ್ಕಳಿಗೆ ಸಹಜವಾಗಿ ತಮ್ಮ ಪೇರೆಂಟ್ಸ್ ಜೊತೆ, ಪೋಷಕರ ಜೊತೆ ಈ ವಿಚಾರ ಮಾತಾಡೋದು ಸ್ವಲ್ಪ ಮಟ್ಟಿಗೆ ಮುಜುಗರ ಇರುತ್ತೆ. ಪೇರೆಂಟ್ಸು ಸಹ ಮಕ್ಕಳು ಈ ವಿಚಾರ ಅವ್ರ ಮುಂದೆ ಮಾತಾಡಿದಾಗ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಹಾಗಾದ್ರೆ ಮಕ್ಕಳಿಗೆ ಇರತಕ್ಕಂಥ ಸೋರ್ಸ್ ಯಾವುದು? ಔಟ್ಸೈಡ್ ದ ಫ್ಯಾಮಿಲಿ. ಟೀಚರ್ಸ್ ಮಾತಾಡಲ್ಲ,
ಸೊ ಟೀಚರ್ಸ್ ಕೂಡ ಟೀಚರ್ಸ್ ಅದ್ರ ಬಗ್ಗೆ ಮಾತಾಡ್ತಂದ್ರೆ ಪೇರೆಂಟ್ಸ್ ಅಬ್ಜೆಕ್ಟ್ ಮಾಡ್ತಾರೆ ಸೊ ಟೀಚರ್ಸ್ ಕೂಡ ಮಾತಾಡ್ಲಿಕ್ಕೆ ಆಗಲ್ಲ ಹಾಗಾದ್ರೆ ಮಕ್ಕಳು ಯಾವ ಸೋರ್ಸ್ ಇದೆ ಅವರ ಫ್ರೆಂಡ್ಸು ಅವ್ರ ಫ್ರೆಂಡ್ಸು ಅವರಷ್ಟೇ ಇನ್ಎಕ್ಸ್ಪೀರಿಯನ್ಸ್ಡು ಅದು ಬಿಡ್ತು ಅಂದ್ರೆ ಮಕ್ಕಳು ಸೀನಿಯರ್ಸ್ ಯಾರಿರ್ತಾರೆ ಆ ಸೀನಿಯರ್ಸ್ ಒಂದು ಇನ್ಫ್ಲೂಯೆನ್ಸ್ಗೆ ಒಳಪಡ್ತಾರೆ ಆ ಸೀನಿಯರ್ಸ್ಗೆ ವಿಚಾರ ಏನು ಗೊತ್ತಿರುತ್ತೆ ಅವರು ಸಹ ಅದೇ ಬೋರ್ಡಿನಲ್ಲೇ ತೇಲ್ತಾ ಇದ್ದಾರೆ ಯಾಕಂದ್ರೆ ನಾನು ಹೇಳಿದೆ ಈ ಡೋಪಮಿನ್ ಉತ್ತೇಜ ಮಾಡತಕ್ಕಂತ ವಯಸ್ಸು ಏನಿದೆ 12 ಆಲ್ಮೋಸ್ಟ್ 24 25 ವರ್ಷದವರೆಗೂ ಇರ್ತಾರೆ ಅಂತ ಹೇಳ್ತೀವಿ ಸೊ ಆ ವಯಸ್ಸಿನಲ್ಲಿ ಇರತಕ್ಕಂತ ಎಲ್ಲರೂ ಸಹ ಇದೇ ರೀತಿಯಾದಂತ ಒಂದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಹಂಸಾ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸಾ ನಿನ್ನೆಯಷ್ಟೇ ಈ ಮಕ್ಕಳ ಶಾಲಾ ಬ್ಯಾಗ್ ಅಲ್ಲಿ ಸಿಗರೇಟ್ ಡ್ರಗ್ಸ್ ಸೇರಿದಂತೆ ಕಾಂಡಮ್ ಗರ್ಭ ನಿರೋಧಕ ಮಾತ್ರೆಗಳು ಸಿಕ್ಕಿರುವಂತಹ ವಿಚಾರ ಸಾಕಷ್ಟು ಶಾಕಿಂಗ್ ಆಗಿತ್ತು ಈಗ ಅತಿ ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಪೋರ್ನೋಗ್ರಾಫಿ ಗೀಳಿಗೆ ಬೀಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಭಯ ಬೀಳಿಸುವಂತಹ ವಿಚಾರ ಹಾಗಾಗಿ ಮಕ್ಕಳಿಗೆ ಈ ರೀತಿ ಕೆಟ್ಟ ದುಶ್ಚಟಗಳು ಅಂಟ್ಕೊಳ್ತಾ ಇರೋದಕ್ಕೆ ಕಾರಣಗಳೇನು ಮತ್ತೆ ಮಕ್ಕಳನ್ನ ಯಾವ ರೀತಿ ಸರಿದಾರಿಗೆ ತರಬಹುದು ಅನ್ನೋದ್ರ ಬಗ್ಗೆ ತಜ್ಞರು ಏನ್ ಮಾಹಿತಿಗಳನ್ನ ಹಂಚಿಕೊಂಡ್ರು ಖಂಡಿತವಾಗಿ ಈಗಾಗಲೇ ನೋಡಬಹುದು ಟೀನೇಜ್ ಅನ್ನುವಂಥದ್ದೇ ಆ ರೀತಿ ಅಲ್ಲಿ ಇರುವಂತಹ ಒಂದು ಎಕ್ಸೈಟ್ಮೆಂಟ್ ಎಲ್ಲವೂ ಸೇರಿ ಅವ್ರಿಗೆ ಇಲ್ಲದೆ ಇರುವಂತಹ ಒಂದು ಆಕ್ಟಿವಿಟೀಸ್ಗಳಲ್ಲಿ ಭಾಗಿಯಾಗೋದಕ್ಕೆ ಒಂದು ಪ್ರೇರೇಪಣೆಯನ್ನ ಮಾಡುತ್ತೆ ಸೊ ಈಗಲೂ ಕೂಡ ಟೆಕ್ನಾಲಜಿ ಮುಂದುವರೆದಿರುವಂಥದ್ದು ಸೊ ನಾವು ಕೋವಿಡ್ ಟೈಮಲ್ಲಿ ನೋಡೋದಾದ್ರೆ ಎಲ್ರಿಗೂ ಕೂಡ ಆನ್ಲೈನ್ ಕ್ಲಾಸ್ಗಳಿತ್ತು ಹೀಗಾಗಿ ಎಲ್ರಿಗೂ ಕೂಡ ಕಡ್ಡಾಯವಾಗಿ ಪೇರೆಂಟ್ಸ್ಗಳೇ ತಮ್ಮ ಮೊಬೈಲ್ಗಳನ್ನ ಕೊಡ್ತಿರು ಯಾಕಂತ ಹೇಳಿದ್ರೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಲಿ ಅಂತ ಆದರೆ ಮಕ್ಕಳು ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗುವಂತಹದರ ಜೊತೆಗೆ ಆ ಮೊಬೈಲ್ ಅನ್ನ ಮಿಸ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರು ಸೊ ಹೀಗಾಗಿ ಆಫ್ಟರ್ ಕೋವಿಡ್ ನಾವು ನೋಡೋದಾದ್ರೆ ಮಕ್ಕಳಲ್ಲಿ ಪೋರ್ನೋಗ್ರಫಿಗೆ ಅಡಿಕ್ಷನ್ ಆಗಿರುವಂತದ್ದು ಕಂಡು ಬಂದಿದೆ ಸೊ ಈಗ ನಿನ್ನೆ ಕೂಡ ಒಂದು ಪ್ರಕರಣ ಕಂಡು ಬಂತು ಸೊ ಶಾಲಾ ಬ್ಯಾಗ್ಗಳಲ್ಲಿ ಡ್ರಗ್ಸ್ಗಳು ಹಾಗೂ ಕಾಂಡಮ್ ನಂತಹ ಒಂದು ವಸ್ತುಗಳು ಪತ್ತೆಯಾಗಿರುವಂತದ್ದು ಸೊ ಇವೆಲ್ಲದಕ್ಕೂ ಕೂಡ ಮೂಲವೇ ಈ ಪೋರ್ನೋಗ್ರಫಿ ಅಡಿಕ್ಷನ್ ಅಂತ ಈಗ ವೈದ್ಯರು ಹೇಳ್ತಿರುವಂತದ್ದು ಯಾಕೆಂತ ಹೇಳಿದ್ರೆ ಈ ಒಂದು ವಯಸ್ಸಿನಲ್ಲಿ ಒಂದು ಕುತೂಹಲದಿಂದ ಈ ಪೋರ್ನೋಗ್ರಫಿಗೆ ಅಡಿಕ್ಟ್ ಆಗ್ತಾರೆ ಸೊ ಅದನ್ನ ನೋಡಿ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಈ ರೀತಿ ಒಂದು ಲೈಂಗಿಕ ಆಸಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾಗ್ತಿರುವಂತದ್ದು ಸೊ ಹೀಗಾಗಿ ಪೇರೆಂಟ್ಸ್ಗಳು ತಮ್ಮ ಮಕ್ಕಳು ಮೊಬೈಲ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಅಚ್ಚುಕಟ್ಟಾಗಿ ಕರೆಕ್ಟ್ ಆಗಿ ನೋಡಬೇಕಾಗಿದೆ ಅವ್ರ ಮೇಲೆ ಒಂದು ಕಣ್ಣಿರಿಸಬೇಕಾಗಿದೆ ಸೊ ಈ ವಯಸ್ಸಿನಲ್ಲಿ ಈ ಮಕ್ಕಳೆಲ್ಲ ಮಾಡುವಂತದ್ದು ಸಹಜ ಅದರಲ್ಲೂ ಕೂಡ ಈ ಏಜ್ ಅಲ್ಲಿ ಒಂದು ಡೋಪಮೈನ್ ಅನ್ನುವಂತಹ ಹಾರ್ಮೋನ್ ಹೆಚ್ಚಾಗಿ ಒಂದು ಸ್ರವಿಸುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ರೀತಿಯಾದಂತಹ ಒಂದು ಆಕ್ಟಿವಿಟೀಸ್ಗಳು ಬರುತ್ತೆ ಸೊ ಇದಕ್ಕಾಗಿ ಮಕ್ಕಳಿಗೆ ವ್ಯಾಯಾಮ ಮಾಡಿಸ್ಬೇಕು ಧ್ಯಾನ ಮಾಡಿಸ್ಬೇಕು ಯೋಗ ಮಾಡಿಸ್ಬೇಕು ಜೊತೆಗೆ ಈಗ ಬದಲಾಗ್ತಿರುವಂತಹ ಒಂದು ಫುಡ್ ಹ್ಯಾಬಿಟ್ಸ್ ಏನಿದೆ ಅವೆಲ್ಲವನ್ನು ಕೂಡ ಸರಿಪಡಿಸಿದ್ರೆ ಈ ನಮ್ಮ ಅಂದ್ರೆ ಯುವಕರ ಬಾಡಿಲಿ ಉತ್ಪತ್ತಿಯಾಗುವಂತಹ ಒಂದು ಡೋಪಮೈನ್ ಇದೆ ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಹೀಗಾಗಿ ಅವರ ಏಜ್ಗೆ ತಕ್ಕಂತೆ ಬಿಹೇವಿಯರ್ ಕೂಡ ಬರುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳ್ತಿರುವಂತ ಜೊತೆಗೆ ನೋಡೋದಾದ್ರೆ ಪೋಷಕರು ಕೂಡ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಟ್ಬಿಟ್ಟು ಹೋಗ್ಬಿಟ್ಟು ಅವರು ಮಕ್ಕಳಿದ್ದಾರೆ ಬಿಡು ಸೈಲೆಂಟ್ ಆಗಿದ್ದಾರೆ ಅಂತ ನೋಡ್ಕೊಂಡು ಇರೋದಲ್ಲ ಮಕ್ಕಳ ಜೊತೆ ಬೆರಿಬೇಕು ಅವ್ರ ಜೊತೆ ಮುಕ್ತವಾಗಿ ಮಾತನಾಡಬೇಕು ಆಗಷ್ಟೇ ಈ ರೀತಿಯ ಚಟಗಳನ್ನ ಬಿಡಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಸಲಹೆಗಳನ್ನ ವೈದ್ಯರು ನೀಡ್ತಿರುವಂತದ್ದು ಸೌಮ್ಯ ಥ್ಯಾಂಕ್ ಯು ಹಂಸಾ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಗದಗ ಜಿಲ್ಲೆಯಲ್ಲಿ